ಬಟ್ ಎನಿ ಟೈಮ್ ಇನ್ಫೆಕ್ಷನ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಏನೋ ಇಂಜುರಿ ಆಗುತ್ತೆ, ಆರ್ ಕೆಮಿಕಲ್ ಆಗುತ್ತೆ, ಸ್ಪ್ರೆಡ್ ಆಗುತ್ತೆ, ಕಣ್ಣು ಕೆಂಪು ತರ ಫೀಲ್ ಆಗುತ್ತೆ, ಆ ಶೈನ್ ಇರಲ್ಲ ಕಣ್ಣಿಗೆ. ಆತರ ಒಂದ್ ಸ್ಪೆಸಿಫಿಕ್ ಕಲರ್ ಇರಬೇಕು ಆತರ ಏನು ಇಲ್ಲ. ಕಣ್ ಜನರಲಿ ವೈಟ್ ಕಲರ್ ಇರುತ್ತೆ, ಬಟ್ ಬ್ಲಡ್ ವೆಸಲ್ಸ್ ಇರುತ್ತೆ ಕಣ್ಮೇಲೆ, ಬಟ್ ಅದು ಕಾಣಿಸಲ್ಲ. ಬಟ್ ಎನಿ ಟೈಮ್ ಇನ್ಫೆಕ್ಷನ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಏನೋ ಇಂಜುರಿ ಆಗುತ್ತೆ, ಆರ್ ಕೆಮಿಕಲ್ ಆಗುತ್ತೆ, ಸೊ ಆ ಬ್ಲಡ್ ವೆಸಲ್ ಸ್ವಲ್ಪ ಊತ ಆಗುತ್ತೆ. ಸೊ ವೆನ್ ಆ ಥರ ಸ್ಪ್ರೆಡ್ ಆಗುತ್ತೆ, ಕಣ್ ಕೆಂಪು ಥರ ಫೀಲ್ ಆಗುತ್ತೆ. ಸೊ ಅದೇ ಆ ರೆಡ್ ಐ, ಮಡ್ರಾಸ್ ಐ ಕೆಂಪಾಗುತ್ತೆ, ರೆಡ್ ಐ, ದಟ್ ಈಸ್ ಬಿಕಾಸ್ ಆ ಸೇಮ್ ಬ್ಲಡ್ ವೆಸಲ್ ಸ್ವಲ್ಪ ಕಾಣಿಸುತ್ತೆ, ಬಟ್ ಅದು ಯಾವಾಗಲೂ ಇರುತ್ತೆ ಆ ಬ್ಲಡ್ ವೆಸಲ್ಸ್. ಸೊ ಆ ಥರ ರೆಡ್ಡಿಶ್ ಕಲರ್ ಇರುತ್ತೆ, ಆರ್ ಎಲ್ಸ್ ಜಾಂಡಿಸ್ ಟೈಮಲ್ಲಿ ಈ ಹಳದಿ ಕಲರ್ ಥರ ಆಗುತ್ತೆ, ಸ್ವಲ್ಪ ಯೆಲ್ಲೋಯಿಶ್ ಟಿಂಜ್, ಆ ಬಿಲಿರುಬಿನ್ ಒಂದು ಪಿಗ್ಮೆಂಟ್ ಇದೆ ಅದು ಕಣ್ಣಲ್ಲಿ ಡೆಪಾಸಿಟ್ ಆಗುತ್ತೆ, ಆರ್ ಎಲ್ಸ್ ಸ್ವಲ್ಪ ಬ್ರೌನಿಶ್ ಟಿಂಜ್ ಇರುತ್ತೆ. ಸಮಟೈಮ್ಸ್ ಡ್ರೈನೆಸ್ಗೆ ಆ ಶೈನ್ ಇರಲ್ಲ ಕಣ್ಣಿಗೆ, ನಾರ್ಮಲಿ ನೈಸ್ ಶೈನಿ ಕಣ್ಣಿರಬೇಕು, ಬಟ್ ಸಮಟೈಮ್ಸ್ ಆ ಡ್ರೈನೆಸ್ಗೆ ಡಲ್ ಲುಕ್ ಇರುತ್ತೆ, ರೆಡ್ ಕಲರ್ ಇರುತ್ತೆ ಇಫ್ ದೇರ್ ಇಸ್ ಸಮ್ ಇನ್ಫೆಕ್ಷನ್, ಅದೇ. ಬಟ್ ಆ ಥರ ಈ ಕಲರ್ ಇರಬೇಕು ಏನೂ ಇಲ್ಲ, ಬಟ್ ದೇ ಶುಡ್ ಲುಕ್ ಹೆಲ್ದಿ, ನೈಸ್ ಆ್ಯಂಡ್ ಶೈನಿ. ಸಿ ಪಿಂಕ್ ಐ ಮೀನ್ಸ್ ಕಣ್ಣು ಕೆಂಪಾಗುತ್ತೆ, ಆ ಪಿಂಕ್ ಕಲರ್ ಆಗುತ್ತೆ. ಸೊ ನಾರ್ಮಲಿ ಕಣ್ಣು ವೈಟಿಷ್ ಕಲರ್ ಇರುತ್ತೆ. ಸೊ ಎನಿ ಇನ್ಫೆಕ್ಷನ್, ಎನಿ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್, ವೈರಲ್, ಫಂಗಲ್, ಸೊ ಅದು ಒಂದು ಇನ್ಫ್ಲಮೇಷನ್ ಇದೆ, ಅದಕ್ಕೆ ಆ ಬ್ಲಡ್ ವೆಸಲ್ ಎಲ್ಲ ಊತ ಆಗುತ್ತೆ, ಕೆಂಪು ಕಲರ್ ಕೆಂಪಾಗುತ್ತೆ. ಸೊ ಅದಕ್ಕೆ ನೋಡೋಕ್ಕೆ ಪಿಂಕ್ ಐ ಥರ ಫೀಲ್ ಆಗುತ್ತೆ, ಅದು ಒಂದು ಇನ್ಫೆಕ್ಷನ್ ಇದೆ. ಸೊ ಜಸ್ಟ್ ನೋಡಿ ನೋಡಿ ಸ್ಪ್ರೆಡ್ ಆಗಲ್ಲ, ಬಟ್ ಇಫ್ ಯು ಟಚ್ ಯು ಐ, ನೀವು ಬೇರೆ ಏನೋ ಟಚ್ ಮಾಡ್ತಾ ಇದೆ, ಬೇರೆ ಯಾರೋ ಅದು ಟಚ್ ಮಾಡಿ ಕಣ್ ಟಚ್ ಮಾಡ್ತಾ ಇದೆ, ಆ ಥರ ಸ್ಪ್ರೆಡ್ ಆಗುತ್ತೆ, ಜಸ್ಟ್ ನೋಡಿ ಸ್ಪ್ರೆಡ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಕೈ ಫ್ರೀಕ್ವೆಂಟ್ ಕೈ ವಾಶ್ ಮಾಡಬೇಕು, ಅದೇ ಮೇನ್ ಇಂಪಾರ್ಟೆಂಟ್. ಕಣ್ ಕೈ ಹೈಜೀನ್ ಇರಬೇಕು, ಕೈ ಫೇಸ್ ಟಚ್ ಮಾಡಬಾರ್ದು, ಸೊ ಅದಕ್ಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಡ್ರೈನೆಸ್ಗೆ ಡ್ರಾಪ್ಸ್ ಯೂಸ್ ಮಾಡಬೇಕು, ಆ್ಯಂಟಿಬಯೋಟಿಕ್ಸ್, ಅದು ಆ್ಯಕ್ಚುಲಿ ಆಫ್ಥಾಲ್ಮಾಲಜಿಸ್ಟ್ ಕಣ್ ಡಾಕ್ಟರ್ ನೋಡಬೇಕು ಯಾವ ಥರ ಇನ್ಫೆಕ್ಷನ್ ಇದೆ, ಆ ಥರ ಮಾತ್ರ ಡ್ರಾಪ್ಸ್ ಕೊಡಬೇಕು.